2022 क्वेश्चन पेपर क्वेश्चन नोटी पर्चेज प्लान कॉस्टिंग 1,60,000 ऑन 1st of April 2020 फ्रॉम कुंदन इलेक्ट्रॉनिक्स लिमिटेड अंडर हायर पर्चेज सिस्टम द टर्म्स बीइंग 40,000 डाउन पेमेंट बैलेंस इन 3 इक्वल एनुअल इंस्टॉलमेंट्स टुगेदर विद इंटरेस्ट 20% पर एनम आउटस्टैंडिंग कैश प्राइस डिप्रिसिएशन चार्ज एट 15% अंडर स्ट्रेट लाइन मेथड प्रिपेयर अंडर स्ट्राइट लाइन मेथड प्रिपेयर प्लांट अकाउंट वेंडर अकाउंट इंटरेस्ट अकाउंट इन द बुक्स ऑफ मूर्तप्पा अंत हेळिदारे ಈಗ ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ಕೇಳಿಸ್ತಾ ಇದ್ದೀರಾ ಈಗ ನಾನು 1,60,000 ರೂಪಾಯಿ ಅಷ್ಟು ಏನ್ ಮಾಡಿದ್ದೀನಿ ಕ್ಯಾಶ್ ಪ್ರೈಸ್ಗೆ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದೇನೆ ಅಂತ 40,000 ಕೊಟ್ಟಿದ್ದೇನೆ ಇನ್ನು ಎಷ್ಟಿರುತ್ತೆ 1,20,000 ಎಷ್ಟು ಇನ್ಸ್ಟಾಲ್ಮೆಂಟ್ ತಗೊಳ್ತಾ ಇದ್ದೀನಿ 3 ಇನ್ಸ್ಟಾಲ್ಮೆಂಟ್ ನೋಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ಹೌದಾ ಎಷ್ಟು ಬರುತ್ತಪ್ಪ ಅಂದ್ರೆ 40,000 ಬರುತ್ತೆ ಕರೆಕ್ಟಾ ಕರೆಕ್ಟ್ ಸರ್ ಅಲ್ಲಿಗೆ 40,000 ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿದ್ರೆ ಇಂಟ್ರೆಸ್ಟ್ ಕಟ್ಟದಂಗೆ ಆಗುತ್ತಾ ಇಲ್ಲ ಸರ್ ಯಾಕೆ ಅಂದ್ರೆ ನೀನ್ ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರು ಎಷ್ಟಂತ ಇದು 1,00,000 ಹೌದಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡ್ರು 1,60,000 ಅಂದ್ರೆ ಒಪ್ಪಲ್ಲ ಹಾಗಾದ್ರೆ ನಮಗೆ ಈ 40,000 ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನ್ ಕಟ್ತಾನೆ ಅದ್ರಲ್ಲಿ ಏನ್ ಸೇರ್ಕೊಂಡಿರಲ್ಲ ಇಂಟ್ರೆಸ್ಟ್ ಸೇರ್ಕೊಂಡಿರಲ್ಲ ಈಗ ನಾವು ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದೇನೆ ಇಂಟ್ರೆಸ್ಟ್ 20% ಅಂದ್ರೆ 1,20,000 ಮೇಲೆ 20% ಅಂದ್ರೆ 24,000 ಆಯ್ತು ಕರೆಕ್ಟ್ ಏನಪ್ಪ ಈಗ ಒಟ್ಟು 1,44,000 ಕಟ್ಟಬೇಕು ಅಸಲ್ಗೆ 40,000 ಮೊದಲನೇ ವರ್ಷದ ಬಡ್ಡಿ 24,000 ಒಟ್ಟು 64,000 ರೂಪಾಯಿ ಕಟ್ಟದಂಗ ಆಯ್ತು ಕರೆಕ್ಟಾ ಕರೆಕ್ಟೇನಾ ಇನ್ ಎಷ್ಟು ಇರುತ್ತಪ್ಪ 80,000 ಇರುತ್ತೆ ಎಸ್ ಇದ್ರ ಮೇಲೆ ಮತ್ತೆ 20% ಬಡ್ಡಿ 16,000 ಆಗುತ್ತೆ ಕರೆಕ್ಟೇನಾ ಸೊ ಈಗ ಒಟ್ಟು 96,000 ಆಯ್ತು ಈ 96,000ಕ್ಕೆ ಇನ್ಸ್ಟಾಲ್ಮೆಂಟ್ಗೆ 40,000 ಎರಡನೇ ವರ್ಷದ್ದು ಪ್ಲಸ್ 16,000 ರೂಪಾಯಿ ಇಂಟ್ರೆಸ್ಟ್ ಒಟ್ಟು 56,000 ರೂಪಾಯಿ ಹೋಯ್ತು ಇನ್ ಎಷ್ಟಪ್ಪ ಇರುತ್ತೆ ಮೂರನೇ ವರ್ಷಕ್ಕೆ 40,000 ಇರುತ್ತೆ ಇದಕ್ಕೆ ಇಂಟ್ರೆಸ್ಟ್ ಮತ್ತೆಷ್ಟು ಕಟ್ಟಬೇಕು 20% ಎಷ್ಟಾಗುತ್ತೆ 8,000 ಒಟ್ಟು ಎಷ್ಟು ಕೊಡಬೇಕು 48,000 ಇದರಲ್ಲಿ ಮೂರನೇ ವರ್ಷ ಇನ್ಸ್ಟಾಲ್ಮೆಂಟ್ಗೆ 40,000 ಅಸಲು ಪ್ಲಸ್ 8,000 ಬಡ್ಡಿ 48,000 ಕೊಟ್ಟರೆ ಪ್ಲಾಂಟ್ ನಮ್ಮದು ಕರೆಕ್ಟಾ ಅಲ್ಲಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಯ್ತು ಇಲ್ಲಿ ಡಿಪ್ರಿಸಿಯೇಷನ್ ನನಗೆ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ ಅವಾಗಲೇ ಮಾಡಿದ್ದು ಯಾವುದು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಇದು ಸ್ಟ್ರೈಟ್ ಲೈನ್ ಎಲ್ಲದಕ್ಕಿಂತ ಈಸಿ ಸ್ಟ್ರೈಟ್ ಲೈನ್ ಹೆಂಗೆ ಅಂತ ಹೇಳ್ತೀನಿ ನೋಡಿ ಕ್ಯಾಶ್ ಪ್ರೈಸ್ 1,60,000 ಕರೆಕ್ಟ್ ಏನಪ್ಪ ಮೊದಲನೇ ವರ್ಷ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ 15% 1,60,000 ಮೇಲೆ 15% ಎಷ್ಟಪ್ಪ 24,000 ಅಲ್ಲಿಗೆ ಮೊದಲನೇ ವರ್ಷ ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದೇ ಅಮೌಂಟ್ ಏನಾಗುತ್ತೆ 36,000 ಅದೇ ಅಮೌಂಟ್ ಎರಡನೇ ವರ್ಷಕ್ಕೂ ಸೇಮ್ ಅಮೌಂಟ್ ಎಷ್ಟು 24,000 ಪ್ರತಿ ವರ್ಷ 1,60,000 ಮೇಲೆ 15% ಆಗ್ತದೆ ಡಿಮಿನಿಷಿಂಗ್ ಅಲ್ಲಿ ಏನಾಗುತ್ತೆ 1,36,000 ಮೇಲೆ ಮಾಡ್ತಾ ಇದ್ವಿ ಈ ಇಲ್ಲೇನಾಗುತ್ತೆ ಪ್ರತಿ ವರ್ಷ 1,60,000 ಮೇಲೆ ಮಾಡ್ತೀವಿ ಅಲ್ಲಿಗೆ 24,211 ಮೂರನೇ ವರ್ಷ ಡಿಪ್ರಿಸಿಯೇಷನ್ ಸೇಮ್ 24,000 8,8 ಕರೆಕ್ಟ್ ಏನಪ್ಪ ಅಲ್ಲಿಗೆ 1,2,3 ವರ್ಷ ಮುಗೀತು ಪ್ರತಿ ಅದೇ ಸ್ಟ್ರೈಟ್ ಲೈನ್ ಅದನ್ನ ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತ ಹೇಳ್ತೀವಿ ಅಂದ್ರೆ ಒರಿಜಿನಲ್ ಕಾಸ್ಟ್ ಎಷ್ಟಿದೆ ಅದ್ರ ಮೇಲೆ ಮಾಡಿ ಅಂತ ಹೇಳಿ ಈಗ ಅಸೆಟ್ ಅಕೌಂಟ್ ಮಾಡಬೇಕು ಅಸೆಟ್ ಯಾವ್ದಿದು ಪ್ಲಾಂಟ್ ಕರೆಕ್ಟಾ ಒಟ್ಟು 40,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟಿದೀವಿ ಪ್ರತಿ ವರ್ಷ ಅಸಲಿಗೆ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ 40,000 ಒಟ್ಟು ಮೊದಲನೇ ವರ್ಷ 80,000 ಕೊಟ್ಟಂಗಾಯ್ತು ಡಿಪ್ರಿಸಿಯೇಷನ್ ಮೊದಲನೇ ವರ್ಷದ್ದು 24,000 ಅಲ್ಲಿಗೆ ಇನ್ ಎಷ್ಟು ಬಾಕಿ ಉಳಿಯುತ್ತಪ್ಪ 80,000ಕ್ಕೆ 24,000 ಹೋದ್ರೆ 56,000 ಇದು ಕ್ಯಾರಿ ಡೌನ್ ಬ್ರಾಡ್ ಡೌನ್ 56,000 ಮತ್ತೆ ಎಷ್ಟು ಕೊಡಬೇಕು 40,000 ಕಟ್ಟಬೇಕು 96 ಕಟ್ಟದಂಗಾಯ್ತು 96
ಎರಡನೇ ವರ್ಷ ಡಿಪ್ರಿಸಿಯೇಷನ್ ಮತ್ತೆ 24,000 72,000 ಈ 72 ಓಪನಿಂಗ್ ಆಗುತ್ತೆ ಮತ್ತೆ 40,000 ಕೊಡಬೇಕು 1,12,000 1,12,000 ಆಯ್ತು 1,12,000 ಆಯ್ತು 72,000 ಅಲ್ಲಿಗೆ 88,000 ಬಂತು ಕರೆಕ್ಟ್ ಏನಪ್ಪ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದು ಸರಿಯಾಗಿದೆ ಮೂರನೇ ವರ್ಷನೇ ಆಗಿರೋದ್ರಿಂದ ನಾಲ್ಕನೇ ವರ್ಷದ ಏನು ಇಲ್ಲ ಇಲ್ಲೂ ಇಲ್ಲ ಓಕೆನಾ ಈಗ ಮೊದಲನೇ ವರ್ಷ ಎಷ್ಟು ಕಟ್ತಾ ಇದೀವಿ ಅಸಲಿಗೆ 40,000 ಬಡ್ಡಿ ಎಷ್ಟು ಕಟ್ತಾ ಇದೀವಿ 24,000 ನೀನು ಮಕ್ಕ ಬಡ್ಡಿ ನೋಡು ಎಷ್ಟೈತೆ ಅಪ್ಪ ಮೊದಲನೇ ವರ್ಷ ಡಿಪ್ರಿಸಿಯೇಷನ್ ಅದು ಮೊದಲನೇ ವರ್ಷದ ಬಡ್ಡಿ 24,000 ಸಾರಿ ಅಷ್ಟೇ ಇತ್ತಲ್ವಾ ಅಲ್ಲಿಗೆ ಒಟ್ಟು ಎಷ್ಟು ಕಟ್ಟಿದ್ದೀರಾ 64,000 ಕಟ್ಟಿದ್ದೀರಾ ಸರಿ ಆಯ್ತಾ ಎರಡನೇ ವರ್ಷ ಅಸಲಿಗೆ 40,000 ಬಡ್ಡಿಗೆ ಎಷ್ಟು 14,000 ಒಟ್ಟು ಎಷ್ಟು ಕಟ್ಟಿದಂಗೆ ಆಯ್ತು 55,000 ಕಟ್ಟಿದ್ರಾ ಮೂರನೇ ವರ್ಷ 40,000 ಕಟ್ಟಬೇಕು ಬಡ್ಡಿಗೆ ಎಷ್ಟು 8,000 ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ಬೇಕು 48,000 ಕೊಟ್ಟಿದ್ದೀವಿ ಅಷ್ಟೇನಾ ಅಷ್ಟೇ ಸರ್ ಕ್ಲಿಯರ್ ಮುಗೀತು ಇದಾಗಿದ ತಕ್ಷಣ ಡಿಪ್ರಿಸಿಯೇಷನ್ ಮೊದಲನೇ ವರ್ಷ 24,000 ನೀನು ಮಕ್ಕ ಮೂರು ವರ್ಷ ಮುಗಿತಾ ಮೊದಲನೇ ವರ್ಷ ಇಂಟ್ರೆಸ್ಟ್ 24,000 16,000 8,000 24,000 16,000 8,000 ಮುಗಿತೇನಪ್ಪ ಇದಕ್ಕೆ 12 ಮಾರ್ಕ್ಸ್ ಕಣ್ಲೆ ಅಲ್ಲೇ ಕೆಸ್ಕೊಂಡ್ರಿ.